ಉಡುಪಿಯಲ್ಲೂ ಕೂಡ ಉಷ್ಣಾಂಶ ತುಂಬ ಜಾಸ್ತಿ ಆಗಿದೆ. ನಿನ್ನೆ 39°C ಇತ್ತು. ಕಳೆದ 15 ದಿನಗಳಿಂದಲೇ ನಮಗೆ ಇದರ ಪರಿಣಾಮ ಗೊತ್ತಾಗ್ತಾ ಇತ್ತು, ಉಷ್ಣಾಂಶ ಜಾಸ್ತಿ ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ಪ್ರಾಣಿ ಪಕ್ಷಿಗಳಿಗೆ ಅಲ್ಲಲ್ಲಿ ನೀರು, ಕುಡಿಯುವ ನೀರು ದೊರಕಬೇಕು ಅನ್ನುವಂಥ ಉದ್ದೇಶದಿಂದ ಒಂದು ಆದೇಶವನ್ನು ಕೂಡ ಮಾಡಿದ್ದೆವು. ಆ ಆದೇಶದಲ್ಲಿ ಎಲ್ಲ ಕಡೆ ಮನೆಗಳಲ್ಲಿ ಸಾರ್ವಜನಿಕರು ಇಡ್ಬೋದು, ಅದೇ ರೀತಿಯಲ್ಲಿ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಕೂಡ ನೀರಿನ ಒಂದು ಸಣ್ಣ ಪಾತ್ರೆಯನ್ನಿಟ್ಟರೆ ಪಕ್ಷಿಗಳು ಬಂದು ಕುಡಿದು ಹೋಗ್ತವೆ. ಅದೇ ರೀತಿಯಲ್ಲಿ ಮೊನ್ನೆ ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸಭೆ ಮಾಡುವ ಜಿಲ್ಲಾ ಮಟ್ಟದ ಸಭೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ನಾವು ಡೈರೆಕ್ಷನ್ ಕೊಟ್ಟಿದ್ದೇವೆ, ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗುವ ಹಾಗೆ ಮಾಡಬೇಕು ಅಂತ. ಕಾಡಲ್ಲೂ ಕೂಡ ಅಷ್ಟೇ, ಕಾಡಲ್ಲಿ ಪ್ರಾಣಿಗಳಿಗೆ ಕೊಂಡಗಳ ಮೂಲಕ ಅಲ್ಲಿ ನೀರಿನ ವ್ಯವಸ್ಥೆ ಮಾಡಬೇಕು. ಅದೇ ರೀತಿಯಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನರೇಗಾದಲ್ಲಿ ಆದಷ್ಟು ಸಣ್ಣ ಸಣ್ಣ ಕಟ್ಟೆಗಳನ್ನು ಕಟ್ಟಬೇಕು ಅನ್ನೋದನ್ನು ಸೂಚನೆ ಕೊಟ್ಟಿದ್ದೇವೆ. ಇದಕ್ಕೆ ಅಧಿಕಾರಿಗಳು ಸ್ಪಂದಿಸ್ತಾ ಇದ್ದಾರೆ, ಅವರು ಕೂಡ ಅವರ ಹಂತದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇನ್ನೊಂದು, ಈಗ ಮೊನ್ನೆ ನಾನು ಬರ್ತಾ ಇರುವಾಗ ರಸ್ತೆ ಬದಿಯಲ್ಲೆಲ್ಲ ಸುಮಾರು ಜನ ಕಾಮಗಾರಿ ಮಾಡ್ತಾ ಇದ್ರು ಮಧ್ಯಾಹ್ನದ ಹೊತ್ತು. ಅದರಿಂದಾಗಿ 12-3 ಗಂಟೆಗೆ ತುಂಬ ತಾಪಮಾನ ತುಂಬ ಜಾಸ್ತಿ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಕಟ್ಟಡ ಕಟ್ಟುವ ಮಾಲೀಕರು ಅಥವಾ ರಸ್ತೆಯಲ್ಲಿ ಕೆಲಸ ಮಾಡಿಸ್ತಾ ಇರುವಂತಹ ಕಾಂಟ್ರಾಕ್ಟರ್ಸ್ ಇರ್ಬೋದು, ಅವರು ಆದಷ್ಟು ಮಧ್ಯಾಹ್ನದ ಹೊತ್ತು ಕೆಲಸವನ್ನು ಕಡಿಮೆ ಮಾಡಿ ಬೆಳಿಗ್ಗೆ ಅಥವಾ ಸಂಜೆ ಹೊತ್ತಲ್ಲಿ ಜಾಸ್ತಿ ಕೆಲಸ ಮಾಡಿಸಬೇಕಾಗುತ್ತೆ. ಯಾಕಂದರೆ ಕಟ್ಟಡ ಕಾರ್ಮಿಕರಿಗೆ ಅಥವಾ ಇನ್ನಿತರ ಕೂಲಿ ಕಾರ್ಮಿಕರಿಗೆ ಬಿಸಿಲಿನ ತಾಪದಿಂದ ಏನಾದರೂ ತೊಂದರೆ ಆದರೆ ಕಷ್ಟ ಆಗುತ್ತೆ. ಈ ಹಿನ್ನೆಲೆಯಿಂದ ಅವರು ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇವೆ. ಇದು ನಾವು ಆದೇಶ ರೀತಿಯಲ್ಲ, ಒಂದು ಸಲಹೆಯನ್ನು ಕೊಟ್ಟದ್ದು. ಸಲಹೆಯನ್ನು ಯಾವ ಮಾಲೀಕರು ಕೂಡ ಇದನ್ನು ಅನುಸರಿಸ್ಬೋದು. ಅದರ ಜೊತೆಗೆ ಮುಖ್ಯವಾಗಿ ಕಟ್ಟಡಗಳು ಕಟ್ಟುವ ಜಾಗದಲ್ಲಿ ಒಂದು ಶೇಡಿನ ವ್ಯವಸ್ಥೆಯನ್ನು ಮಾಡಬೇಕು. ಅವರಿಗೆ ಮಧ್ಯಾಹ್ನದ ಹೊತ್ತು ನೆರಳಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಅವ್ರಿಗೆ ಕೂತ್ಕೊಳ್ಳೋದಕ್ಕೆ ಅಥವಾ ಏನಾದರೂ ತೊಂದರೆ ಆದರೆ ತಕ್ಷಣ ಬಂದು ಅಲ್ಲಿ ವಿಶ್ರಾಂತಿ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಈ ಸೂಚನೆಯನ್ನು ಕೂಡ ನಾವು ಮಾಲೀಕರಿಗೆ ಕೊಟ್ಟಿದ್ದೇವೆ. ನಮ್ಮ ಕಾರ್ಮಿಕ ಇಲಾಖೆ ಇದರ ಬಗ್ಗೆ ಗಮನ ಹರಿಸ್ತದೆ.